हाय फ्रेंड्स एल्लरिगू नमस्कारगळु नानु निम्म कृष्ण नायक फोकस यूट्यूब चानल इंद स्नेहितरे इंदु सार्वजनिक शिक्षण इलाखेयु दिनांक 22/8/2021 नडेसिदंतह कर्नाटक शिक्षकर अर्हता परीक्षे 2021 संबंधपट्टंते की आंसर अन्नु इवत्तु तन्न वेबसाइट नल्लि अधिकृतवागि प्रकटिसिदे इदक्के संबंधपट्टंते एनारु ऑब्जेक्शन एनारु आक्षेपणेगळु इद्दरे नीवु ದಿನಾಂಕ 31/8/2021 ಅಂದರೆ ಇದೇ ತಿಂಗಳ 31ನೇ ತಾರೀಕು 31ನೇ ತಾರೀಕಿನ ಒಳಗಡೆ ನೀವು ಆಕ್ಷೇಪಣೆಗಳು ಏನಾದರೂ ಇದ್ದರೆ ನೀವು ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆ 1 ಮತ್ತು ಪತ್ರಿಕೆ 2 ಕ್ಕೆ ಸಂಬಂಧಪಟ್ಟಂತೆ ಕೀ ಆನ್ಸರ್ ಅನ್ನು ವೆಬ್ಸೈಟ್ ನಲ್ಲಿ ಪ್ರಕಟಿಸಿದೆ ಅದನ್ನು ನಾವು ನೋಡೋದಾದರೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2021 ಪೇಪರ್ 1 ಪಾರ್ಟ್ 1 ಲ್ಯಾಂಗ್ವೇಜ್ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಕನ್ನಡ ಇಂಗ್ಲಿಷ್ ಉರ್ದು ತಮಿಳ್ ತೆಲುಗು ಮರಾಠಿ ಹಿಂದಿ ಸಂಸ್ಕೃತ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಕೀ ಆನ್ಸರ್ ಅನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಅದನ್ನು ಕೂಡ ನೀವು ನೋಡಿಕೊಂಡು ನೀವು ಬರೆದಿರುವಂತಹ ಉತ್ತರಗಳಿಗೆ ತಾಳೆ ಮಾಡಿ ನೋಡಬಹುದು ಜೊತೆಗೆ ಆನಂತರದಲ್ಲಿ ಪೇಪರ್ 1 ಪಾರ್ಟ್ 2 ಲ್ಯಾಂಗ್ವೇಜ್ 2 ಕೀ ಆನ್ಸರ್ಸ್ ನೋಡೋದಾದರೆ ಅದರಲ್ಲೂ ಕೂಡ ಕನ್ನಡ ಇಂಗ್ಲಿಷ್ ಉರ್ದು ತಮಿಳ್ ತೆಲುಗು ಮರಾಠಿ ಹಿಂದಿ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಕೀ ಆನ್ಸರ್ ಅನ್ನು ಕೀ ಉತ್ತರವನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ನಂತರದಲ್ಲಿ ಪೇಪರ್ 1 ಅಲ್ಲಿ ಪಾರ್ಟ್ 3 4 ಮತ್ತು 5 ಅದರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಮ್ಯಾಥಮೆಟಿಕ್ಸ್ ಮತ್ತು ಇವಿಎಸ್ ಅದಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ ಅನ್ನು ಕೂಡ ಇದರಲ್ಲಿ ಪ್ರಕಟಿಸಿದೆ ಅದರಲ್ಲೂ ಕೂಡ ನೀವು ನೋಡಿಕೊಂಡು ನಿಮ್ಮ ಸರಿ ಉತ್ತರವನ್ನು ಗುರುತಿಸಿಕೊಳ್ಳಬಹುದು ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಮ್ಯಾಥಮೆಟಿಕ್ಸ್ ಇವಿಎಸ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರನ್ನು ಕೂಡ ತನ್ನ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಪ್ರಕಟಿಸಿರುವಂಥದ್ದು ನಂತರದಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಪೇಪರ್ 1 ಅಲ್ಲಿ ಪಾರ್ಟ್ 3 4 5ನಲ್ಲಿ ನಾನು ಮೊದಲು ಹೇಳಿದಂಗೆ ಅದರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಸೋಷಿಯಲ್ ಸೈನ್ಸ್ ಫಾರ್ ವಿಜುವಲಿ ಇಂಪೇರ್ಡ್ ಯಾರಿದ್ದಾರೋ ಅವರು ಬರೆದಿದ್ದಂತಹ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಕೀ ಆನ್ಸರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕನ್ನಡ ಇಂಗ್ಲೀಷ್ ಉರ್ದು ತಮಿಳ್ ತೆಲುಗು ಮರಾಠಿ ಹಿಂದಿ ಮೀಡಿಯಂ ಇರುವಂಥವ್ರಿಗೆ ಇದು ಇರುವಂಥದ್ದು ಅದರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಸೋಷಿಯಲ್ ಸೈನ್ಸ್ ಫಾರ್ 6th ಮತ್ತು ಸೋಷಿಯಲ್ ಸೈನ್ಸ್ ಫಾರ್ 6th ಅಂತ ಹೇಳಿಬಿಟ್ಟು ಈ ಇದರಲ್ಲಿ ಪ್ರಕಟಿಸಿರುವಂಥದ್ದು ಇದನ್ನು ಕೂಡ ನೀವು ಒಂದೊಂದಾಗಿ ನೀವು ಏನು ಪರೀಕ್ಷೆನ ಬರೆದಿದ್ದೀರಿ ಅದರ ನಿಮ್ಮ ಉತ್ತರವನ್ನು ಇಲ್ಲಿ ತಾಳೆ ಮಾಡಿ ನೋಡಿಕೊಳ್ಳಬಹುದು ಇದು ಪೇಪರ್ 1 ಅಂದರೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವಂಥದ್ದು ನೀವು ಬೇಕಾದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಕೀ ಆನ್ಸರನ್ನು PDFನಲ್ಲಿರುವಂಥ ಕೀ ಆನ್ಸರ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಪತ್ರಿಕೆ ಏನು ಪತ್ರಿಕೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಉತ್ತರವನ್ನು ಬರೆದಿದ್ದೀರಿ ಅದಕ್ಕೆ ತಾಳೆ ಮಾಡಿ ನೋಡ್ಕೊಳ್ಬಹುದು ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬಂದಿದ್ದಾವೆ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅನ್ನೋದನ್ನು ನೀವು ನೋಡ್ಕೊಳ್ಬಹುದು ಇದರ ಜೊತೆಗೆ ಮುಖ್ಯವಾಗಿ ನಿಮಗೆ ಈ ಕೀ ಆನ್ಸರ್ ಏನು ಬಿಟ್ಟಿದ್ದಾರೆ ಇವತ್ತು ಅಧಿಕೃತವಾಗಿ ಬಿಟ್ಟಿದ್ದಾರೆ ಇದಕ್ಕೆ ನಿಮ್ಮಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ದರೆ ನಿಮ್ಮಲ್ಲಿ ಯಾವುದಾದ್ರೂ ಸ್ಟ್ಯಾಂಡರ್ಡ್ ಬುಕ್ಸನ್ನು ರೆಫರ್ ಮಾಡಿ ಒಳ್ಳೆಯ ಪುಸ್ತಕಗಳಲ್ಲಿ ಇರುವಂಥ ಉತ್ತರವನ್ನು ನೀವು ಸರಿಯಾಗಿ ಗುರುತಿಸಿದ್ರೂ ಕೂಡ ಸರಿ ಇದೆ ಅಂತ ಅನಿಸಿದ್ರೆ ಕೀ ಆನ್ಸರೇ ತಪ್ಪಿದೆ ಇಲಾಖೆ ಪ್ರಕಟಿಸಿರುವಂಥ ಕೀ ಆನ್ಸರೇ ತಪ್ಪಿದೆ ಅಂತ ಏನಾದರೂ ಕಂಡುಬಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕ ಆಥರ್ಸ್ ಯಾರು ಟೈಟಲ್ ಏನು ಅದಕ್ಕೆ ಸಂಬಂಧಪಟ್ಟಂತೆ ಆ ಪುಸ್ತಕದ ಒಂದು ಫ್ರಂಟ್ ಪೇಜ್ ಏನಿದೆ ಅದನ್ನು ಜೆರಾಕ್ಸ್ ಮಾಡಿಸ್ಕೊಳ್ಳುವಂಥದ್ದು ಮತ್ತು ಯಾವ ಪುಟದಲ್ಲಿ ಅದರ ಒಂದು ಮಾಹಿತಿ ಇದೆ ಎಂಬುದನ್ನು ನೀವು ದಾಖಲೆ ಸಮೇತ ನೀವು ಅಬ್ಜೆಕ್ಷನ್ನಲ್ಲಿ ನೀವು ತೋರಿಸ್ಬೇಕಾಗತ್ತೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಏನಾದರೂ ಇದ್ದರೆ ಆಕ್ಷೇಪಣೆಗಳು ಏನಾದರೂ ಇದ್ದರೆ ನೀವು ಇದೇ ತಿಂಗಳ 31ನೇ ತಾರೀಕು ಅಂದರೆ 31/8/2021 ಒಳಗಾಗಿ ನೀವು ಇಲಾಖೆಗೆ ಈ ಕೀ ಆನ್ಸರ್ ಏನಿದೆಯೋ ಈ ಕೀ ಉತ್ತರ ಏನಿದೆಯೋ ಇದಕ್ಕೆ ನೀವು ಅಬ್ಜೆಕ್ಷನ್ ಅಥವಾ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ನಾನು ಮೊದಲೇ ಹೇಳಿದೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನು ಅಂತಂದರೆ ನೀವು ಯಾವ ಒಂದು ಪುಸ್ತಕವನ್ನು ನೀವು ರೆಫರ್ ಮಾಡಿದ್ದೀರಿ ಕೀ ಆನ್ಸರ್ನಲ್ಲಿ ನೋಡಿದ್ರೆ ಈ ರೀತಿ ಇದೆ ತಪ್ಪಿದೆ ಆದರೆ ಪುಸ್ತಕದಲ್ಲಿ ಇರೋದು ಸರಿ ಇದೆ ಅಂತ ಏನಾದರೂ ಕಂಡು ಬಂದರೆ ಅಂಥ ಪುಸ್ತಕವನ್ನು ತೆಗೆದುಕೊಂಡು ಆ ಬುಕ್ಕನ್ನು ಯಾರು ಬರೆದಿದ್ದಾರೆ ಆ ಬುಕ್ಕು ಅದರ ಜೆರಾಕ್ಸು ಅಂದರೆ ಫ್ರಂಟ್ ಪೇಜನ್ನು ಜೆರಾಕ್ಸ್ ಮಾಡಿಸ್ಕೊಳ್ಳೋದು ಮತ್ತು ಅದರ ಆಥರ್ಸ್ ಏನು ಆಥರ್ಸ್ ಯಾರು
ಮತ್ತು ಯಾವ ಪುಟದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುವಂಥದ್ದು ಮಾಹಿತಿ ಇದೆ ಅದನ್ನೆಲ್ಲನೂ ಕೂಡ ಒಂದು ಕಾಪಿನ ಜೆರಾಕ್ಸ್ ಮಾಡಿಸ್ಕೊಂಡು ನೀವು ನಿಮ್ಮ ಅಬ್ಜೆಕ್ಷನ್ ಲೆಟರ್ ಏನಿದೆಯೋ, ಆಕ್ಷೇಪಣಾ ಪತ್ರ ಏನಿದೆಯೋ ಅಥವಾ ನಿಮ್ಮ ಅರ್ಜಿ ಏನಿದೆಯೋ ಅದರ ಜೊತೆಗೆ ಅದನ್ನು ಅಟ್ಯಾಚ್ ಮಾಡಿ ನೀವು ಸಲ್ಲಿಸಬೇಕಾಗಿರುವಂಥದ್ದು. ಆದ್ದರಿಂದ ಇದು ಪೇಪರ್ ಒಂದಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರು. ನೀವು ಇದನ್ನು ಗಮನಿಸ್ಕೋಬಹುದು. ಮತ್ತು ನಿಮಗೆ ಇದರ ಒಂದು ಕಾಪಿ, PDF ಕಾಪಿ ಬೇಕು ಅಂತಂದರೆ ನೀವು ಸಾರ್ವಜನಿಕ ಶಿಕ್ಷಣ ಇಲಾಖೆ ವೆಬ್ಸೈಟ್ಗೆ ಹೋದರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ PDF ಕಾಪಿ, ಕೀ ಆನ್ಸರ್ ಅನ್ನೋದು PDF ಕಾಪಿ ನಿಮಗೆ ಲಭ್ಯವಿರುತ್ತೆ ಅಂತ ಹೇಳ್ತಾ, ನಮ್ಮ ಏನು ಈ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2021 ಪರೀಕ್ಷೆಗೆ ಯಾರು ಹಾಜರಾಗಿದ್ದರು, ಯಾರು ಬರೆದಿದ್ದರು ಅಂತ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ಇದು ಒಂದು ಮಾಹಿತಿ ಕೊಡುವ ಉದ್ದೇಶದಿಂದ ನಾನೊಂದು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಮತ್ತೊಂದು ವಿಡಿಯೋನಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.